ನಮಸ್ಕಾರ ಸುದ್ದಿ ಮೃದಂಗ ರೌಂಡಪ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಂದು ರೀತಿಯ ಹಾವಿರುವಂತಹ ಹೊತ್ತಕ್ಕೆ ಕೈ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅಂತ ಯಾಕೆಂತಂದರೆ ಸಚಿವ ಸಂಪುಟದ ವಿಸ್ತರಣೆಯ ಕೂಗು ಅಲ್ಲಿ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಇದು ನಾಲ್ಕು ಸ್ಥಾನ ಖಾಲಿ ಇರುವಂಥದಕ್ಕೆ ತುಂಬಬೇಕಾ ಅಥವಾ ಹೊಸದಾಗಿಯೇ ಸಚಿವ ಸಂಪುಟವನ್ನು ವಿಸ್ತರಣೆಯನ್ನು ಮಾಡ್ತಾರಾ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ಅಂಶ ಆ ಮಧ್ಯೊಳಗೆ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನು ಕೂಡ ಸದಸ್ಯರನ್ನು ಕೂಡ ನೇಮಕವನ್ನು ಮಾಡಲಾಗುತ್ತೆ ಬದಲಾಯಿಸಲಾಗತ್ತೆ ಅನ್ನುವಂತಹ ಮಾತುಕತೆಗಳು ಕೂಡ ನಡೀತಾ ಇದೆ ಈ ಎರಡು ವಿಚಾರಗಳು ಕೂಡ ಸಾಕಷ್ಟು ಬಿರುಸಿನ ಸಂಚಲನವನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಉಂಟು ಮಾಡ್ತಾ ಇದೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಹೈಕಮಾಂಡಿನ ಗಮನಕ್ಕೆ ತರಲಾಗುತ್ತೆ ಹೈಕಮಾಂಡ್ ನಿರ್ದೇಶನದಂತೆ ಸಚಿವ ಸಂಪುಟವನ್ನು ಬದಲಾಯಿಸಲಾಗುತ್ತೆ ಅಥವಾ ವಿಸ್ತರಿಸಲಾಗತ್ತೆ ಅಥವಾ ಒಂದಷ್ಟು ಜನ ಕೈ ಬಿಡಲಾಗತ್ತೆ ಒಂದಷ್ಟು ಜನ ಸೇರ್ಪಡೆ ಮಾಡಿಕೊಳ್ಳಲಾಗತ್ತೆ ಅಂತ ಹೇಗಾಗತ್ತೆ ಅಂತ ಹೇಳಿದ್ರೆ ಸಚಿವ ಸಂಪುಟದ ವಿಸ್ತರಣೆ ಅನ್ನುವಂಥದ್ದು ಅತ್ಯಂತ ಕಹಿಯಾಗಿರ್ತಕ್ಕಂಥ ವಿಚಾರ ಯಾರನ್ನು ತೆಗೆದುಕೊಳ್ಬೇಕು ಯಾರನ್ನು ಕೈ ಬಿಡಬೇಕು ಕೈ ಬಿಟ್ಟವರ ಗತಿ ಏನು ಕೈ ಬಿಡದೇ ಇದ್ದವರ ಗತಿ ಏನು ಈ ಎಲ್ಲ ಪರಿಸ್ಥಿತಿಗಳನ್ನು ನಿಭಾಯಿಸುವಂತಹ ಶಕ್ತಿ ಬಹಳಷ್ಟು ಜನರಿಗೆ ಇರೋದಿಲ್ಲ ಆದರೆ ಹೈಕಮಾಂಡಿನ ಸೂಚನೆ ಯಾಕೆಂದರೆ ಇನ್ನು ಒಂದು ವರ್ಷದೊಳಗಾಗಿ ಚುನಾವಣೆಯನ್ನು ಎದುರಿಸಬೇಕಾಗತ್ತೆ ವಿಧಾನಸಭೆಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೋಗಬೇಕಾಗತ್ತೆ ಮತ್ತೆ ಬಿ ಜೆ ಪಿ ಬಹುಮತವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಯೋಗ್ಯವಾಗಿರ್ತಕ್ಕಂತಹ ಸೂಕ್ತವಾಗಿರ್ತಕ್ಕಂಥವ್ರು ಒಂದು ಕಡೆ ಪಕ್ಷ ಸಂಘಟನೆಯಲ್ಲಿ ಬೇಕು ಇನ್ನೊಂದು ಕಡೆಗೆ ಅಧಿಕಾರವನ್ನು ನಡೆಸೋದಕ್ಕೆ ಮಂತ್ರಿಮಂಡಲದಲ್ಲಿರಬೇಕು ಅನ್ನುವಂಥ ಆಲೋಚನೆಗಳು ಯಾಕೆಂತಂದರೆ ಅನೇಕ ಸಚಿವರುಗಳು ಕೇವಲ ನಾಮಕಾವಸ್ಥೆಗೆ ಸಚಿವರಾಗಿದ್ದಾರಿಯಾ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಆಗ್ತಾ ಇಲ್ಲವಾ ಅನ್ನುವಂಥ ಒಂದಷ್ಟು ಮಾತುಕತೆಗಳು ಕೂಗುಗಳು ಎದ್ದೇಳ್ತಾ ಇದೆ ಈ ಸಂದರ್ಭದೊಳಗೆ ಕೆಲವೊಬ್ಬರನ್ನು ಕೈಬಿಟ್ಟು ಕೆಲವೊಬ್ಬರನ್ನ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಹೇಳಿದ್ರೆ ಎರಡು ಒಂದು ನಿಗಮ ಮಂಡಳಿ ಅಧ್ಯಕ್ಷಗಳ ನೇಮಕಾತಿ ಬದಲಾವಣೆ ಯಾಕಪ್ಪ ಅಂತ ಹೇಳಿದ್ರೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ನೇಮಿಸಿದಂಥ ಹಲವರನ್ನು ಈ ಬಾರಿ ಬದಲಾಯಿಸುವ ಚಿಂತನೆಗಳಿದೆ ಯಡಿಯೂರಪ್ಪನವರ ಆಪ್ತರನ್ನಲ್ಪಟ್ಟಂಥವರು ಈಗಾಗಲೇ ಏನು ಆಯಕಟ್ಟಿನ ಜಾಗದಲ್ಲಿ ಕುಳಿತಿದ್ದಾರೆ ಅವರೆಲ್ಲರನ್ನೂ ಬದಲಾಯಿಸುವ ಸಾಧ್ಯತೆಗಳಿದೆ ಅಂತೇಳಿ ಅಂತ ಹಾಗಾದರೆ ಏನು ಮಾಡ್ತಾರೆ ಸಾಮಾನ್ಯ ಕಾರ್ಯಕರ್ತರಿಗೆ ಆ ಒಂದು ಸ್ಥಾನವನ್ನು ಕೊಡಬೇಕು ಅಂತ ಇದೆಲ್ಲ ಏನಾಗುತ್ತೆ ಹೇಳಿದ್ರೆ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯ ಕಾರ್ಯಕರ್ತರು ಹತ್ತು ಹಲವು ವರ್ಷದಿಂದ ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತಹ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ವಿದ್ಯಾರ್ಥಿ ಪರಿಷತ್ತೊಳಗೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಸಾಕಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಯಾವುದೇ ಅಧಿಕಾರವನ್ನು ಅನುಭವಿಸಿದಂತೆ ಇರುವಂತಹ ಸಾಮಾನ್ಯ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೊಡುವಂತಹ ವಿಚಾರ ಕೇಳಕ್ಕೆ ಎಷ್ಟು ಆನಂದ ಅನಿಸುತ್ತೆ ಅಲ್ವಾ ಆದರೆ ಒಂದು ಕಡೆಗೆ ಬದಲಾಯಿಸುವುದು ಕಷ್ಟ ಇನ್ನೊಂದು ಕಡೆಗೆ ಅಂಥ ಕಾರ್ಯಕರ್ತರಿಗೆ ಕೊಡೋದಕ್ಕೆ ನಿಮಗೆ ಮನಸ್ಸೂ ಇರೋದಿಲ್ಲ ಯಾವುದೋ ಒಂದೋ ಎರಡೋ ಅಂತಹ ಸ್ಥಾನವನ್ನು ಕೊಟ್ಟು ಉಳಿದಂಥದ್ದನ್ನು ಶಾಸಕರಿಗೋ ಮತ್ತೊಬ್ಬರಿಗೋ ಕೊಡುವುದರ ಮೂಲಕವಾಗಿ ಮತ್ತೆ ಒಂದಷ್ಟು ಗೊಂದಲದ ನಿರ್ಮಾಣವನ್ನು ಮಾಡ್ತೀರಿಯೇ ವಿನಃ ಸಾಮಾನ್ಯ ಕಾರ್ಯಕರ್ತನಿಗೆ ಬಿ ಜೆ ಪಿ ಒಳಗೆ ಟೊಂಕ ಕಟ್ಟಿ ದುಡಿದಂಥವನಿಗೆ ಆ ಸ್ಥಾನಮಾನ ಸಿಕ್ಕೋದಿಲ್ಲ ಈ ಬಾರಿ ಸಿಗುತ್ತೇನೋ ಗೊತ್ತಿಲ್ಲ ನೋಡೋಣ ಆದರೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಯಡಿಯೂರಪ್ಪನವರ ಬಲಗೈ ಬಂಟರಾಗಿ ಅಥವಾ ಯಡಿಯೂರಪ್ಪನವರ ಆಪ್ತರೆನಿಸಿಕೊಂಡಂತಹವರ ಸ್ಥಾನಕ್ಕೆ ಚ್ಯುತಿ ಬರ್ತಾ ಇದೆಯಾ ಹಾಗಾದರೆ ಬಿ ಜೆ ಪಿ ಹೈಕಮಾಂಡ್ ಏನು ಆಲೋಚನೆ ಮಾಡ್ತಾ ಇದೆ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಈಗ ನೀವು ಅನುಭವಿಸುತ್ತಿರುವಂತಹ ವಿಚಾರಗಳು ಇನ್ನೂ ಸಾಕಾಗಿಲ್ವಾ ಯಡಿಯೂರಪ್ಪನವರಿಗೆ ಆಪ್ತರನ್ನು ದೂರ ಮಾಡೋದರಿಂದ ಮತ್ತಷ್ಟು ಬಿ ಜೆ ಪಿಗೆ ಕಂಟಕವಾಗತ್ತಾ ಯಾವ ಆಲೋಚನೆಯನ್ನು ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೋ ಅಥವಾ ಏನು ಯೋಜನೆಗಳು ಏನು ಯೋಚನೆಗಳು ಗೊತ್ತಿಲ್ಲ ಯಡಿಯೂರಪ್ಪನವರ ಆಪ್ತರೆನಿಸಿಕೊಂಡಂಥವರ ಬದಲಾವಣೆ ಸಾಮಾನ್ಯ ಕಾರ್ಯಕರ್ತರನ್ನು ನಿಗಮ ಮಂಡಳಿಗಳಿಗೆ ನೇಮಕ ಇನ್ನೊಂದು ಕಡೆಗೆ ಮಂತ್ರಿಗಳನ್ನು ಅಂದರೆ ಈಗಾಗಲೇ ಸಚಿವರಾಗಿರ್ತಕ್ಕಂಥವರ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದಷ್ಟು ಜನ ಹೊಸವರನ್ನು ಸೇರ್ಪಡೆ ಮಾಡಿಸ್ಕೊಳ್ಳುವಂಥದ್ದು ಇದು ಸಾಕಷ್ಟು ಸಂದಿಗ್ಧದ ಪರಿಸ್ಥಿತಿ ಇದು ಯಾಕೆಂದರೆ ಈ ಹಿಂದೆಯೇ ಸಾಕಷ್ಟು ಗೊಂದಲಗಳಾಗಿತ್ತು ನಾನು ಆರು ಬಾರಿ ಗೆದ್ದಿದ್ದೇನೆ ಐದು ಬಾರಿ ಗೆದ್ದಿದ್ದೇನೆ ನಾನು ಆ ಜನಾಂಗಕ್ಕೆ ಸೇರ್ತೇನೆ ನಾನು ಈ ಜನಾಂಗಕ್ಕೆ ಸೇರ್ತೇನೆ ನನಗೆ ಬೇಕು ನನಗೆ ಬೇಕು ಅಂತ ಒಂದಷ್ಟು ಗಲಾಟೆಗಳು ಆರಂಭವಾಗಿತ್ತು ಈಗ ಭಾರತೀಯ ಜನತಾ ಪಕ್ಷದೊಳಗೆ ಅನೇಕ ಬಾರಿ ಸಚಿವರಾಗಿರುವಂಥ ಹಿರಿಯ ಸಚಿವರುಗಳನ್ನು ಕೈಬಿಟ್ಟು ಯುವಕರಿಗೆ ಅಥವಾ ಹೊಸವರಿಗೆ ಅವಕಾಶ ಮಾಡಿಕೊಡೋದರ ಮೂಲಕವಾಗಿ ಒಂದಷ್ಟು ಕ್ರಿಯಾಶೀಲತೆಗೆ ಬೆಲೆ ಕೊಡಬೇಕು ಪಕ್ಷ ಸಂಘಟನೆಗೆ ಹಿರಿಯರನ್ನ ಬಳಸ್ಕೊಳ್ಬೇಕು ಅಂತೇಳಿ ಅಂತ ಇದೆಲ್ಲವೂ ನಾನು ಆಗಲೇ ಏನು ನಿಗಮ ಮಂಡಳಿ ವಿಚಾರಕ್ಕೆ ಹೇಳಿದಾಗ ಹೇಳಿದೆ ತುಂಬ ಚೆನ್ನಾಗಿರುತ್ತೆ ಕೇಳೋದಕ್ಕೆ ಅಂತ ಹೇಳಿ ಅಂತ ಹಿರಿಯರನ್ನ ಬಿಟ್ಟರೆ ಸುಮ್ಮನೆ ಇರ್ತಾರಾ ಉದಾಹರಣೆಗೆ ಈಗ ಗೋವಿಂದ ಕಾರಜೋಳವ್ರನ್ನ ಕೈ ಬಿಟ್ಟರೆ ಸುಮ್ಮನೆ ಇರ್ತಾರಾ ಅಥವಾ ಕೈ ಬಿಟ್ಟರೆ ಸುಮ್ಮನೆ ಇರ್ತಾರಾ ಅಥವಾ ಅಶ್ವತ್ನಾಳ್ ಕೈ ಬಿಟ್ಟರೆ ಸುಮ್ಮನೆ ಇರ್ತಾರಾ ಆರ್ ಅಶೋಕರವರ ಕೈ ಬಿಟ್ಟರೆ ಸುಮ್ಮನೆ ಇರ್ತಾರ ಹೀಗೆ ಹಿರಿಯರೆನಿಸಿಕೊಂಡಂತಹವರು ಅವರಿಗೆ ಪಕ್ಷಕ್ಕಿಂತ ಸಚಿವ ಸ್ಥಾನದ ಮೇಲೆಯೇ ಅತಿ ಆಸೆ ಅಲ್ಲಿ ಏನಾರ ಕೊಡದೆ ಹೋದರೆ ಆ ಸ್ಥಾನ ಇಲ್ಲ ಸಲ್ಲದ ತೊಂದರೆಯನ್ನು ಕೊಟ್ಟು ಒಂದಷ್ಟು ಗೊಂದಲಗಳನ್ನು ನಿರ್ಮಾಣವನ್ನು ಮಾಡಿ ಆ ಸ್ಥಾನ ಇವರಿಗೆ ಕೊಡಬೇಕಾಗಿತ್ತು ಅನ್ನುವಷ್ಟರ ಮಟ್ಟಿಗೆ ತೀರ್ಮಾನ ತೆಗೆದುಕೊಳ್ಳುವಂತಹ ಒಂದು ಯೋಚನೆಯನ್ನು ಮಾಡಿಸುವಷ್ಟರಲ್ಲಿ ಎತ್ತಿದ ಕೈ ಇವರುಗಳು ಹಾಗಾಗಿ ಹಿರಿಯ ಸಚಿವರು ಅನಿಸಿಕೊಂಡಂಥವರು ಹಿರಿಯರು ಅನ್ನುವುದಕ್ಕಿಂತ ಕಿರಿಕಿರಿ ಮಾಡುವಂತಹ ಸಚಿವರಿವರು ಪಕ್ಷ ಸಂಘಟನೆಗೆ ತಾವು ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿ ಪಕ್ಷವನ್ನು ಅಧಿಕಾರ ತರೋದಕ್ಕೆ ಟೊಂಕ ಕೊಟ್ಟು ನಿಂತುಕೊಳ್ಳುವಂತಹ ಸಹೃದಯತೆ ಈ ಯಾವ ಸಚಿವರಿಗೂ ಇಲ್ಲ ಇನ್ನೂ ಬೇಕಾದ್ರೆ ನನಗೆ ಉತ್ತಮವಾಗಿರ್ತಕ್ಕಂಥ ಖಾತೆ ಬೇಕು ಬಲಾಢ್ಯವಾಗಿರ್ತಕ್ಕಂಥ ಖಾತೆ ಬೇಕು ಆಯಕಟ್ಟಿನ ಖಾತೆ ಬೇಕು ಅಂಥೇಳಿ ರಾಜಕೀಯವನ್ನು ಮಾಡ್ತಾರೆ ವಿನಃ ನನಗೆ ಸಚಿವ ಸ್ಥಾನ ಬೇಡ ಯುವಕರಿಗೆ ಕೊಡಿ ನಾನು ಪಕ್ಷ ಸಂಘಟನೆ ದುಡಿತೀನಿ ಅಂತೇಳಿ ಬರೋ ಬಾಯ್ ಬಿಟ್ಟು ಹೇಳಿದವಣ್ಣ ಯಾವ ಸಚಿವರು ಹೇಳೋದಿಲ್ಲ ಇವತ್ತು ಈಶ್ವರಪ್ಪನವರು ಅನೇಕ ಕಡೆ ಹೇಳ್ತಾ ಇದ್ದಾರೆ ನಾನು ಯಡಿಯೂರಪ್ಪನವ್ರ ವಿರುದ್ಧ ಮಾತನಾಡಿದ್ದೆ ಆದರೆ ಅಥವಾ ಗುಂಪುಗಾರಿಕೆ ಮಾಡಿದ್ದೆ ಆದರೆ ನನ್ನ ಹೆತ್ತ ತಂದೆ ತಾಯಿಗೆ ಅನ್ಯಾಯ ಮಾಡಿದ ಹಾಗೆ ಅಂತ ಇವೆಲ್ಲ ಕೇಳೋಕ್ಕೆ ಹೇಳೋಕ್ಕೆ ಚೆನ್ನಾಗಿರುತ್ತೆ ಈ ಹಿಂದೆ ಯಡಿಯೂರಪ್ಪನವ್ರ ವಿರುದ್ಧ ನೀವು ಮಾತಾಡಲಿಲ್ಲವಾ ಈಗ ಎಲ್ಲಿ ಅಧಿಕಾರದ ಕೆಳಗಿಳಿಯುವಂತಹ ಪರಿಸ್ಥಿತಿ ಬರುತ್ತೋ ಅಂತೇಳಿ ಇನ್ಯಾರನೋ ಮೆಚ್ಚಿಸುವಂತಹ ನಾಟಕವಾಡುವಂಥದ್ದು ನಿಜಕ್ಕೂ ನಿಮಗೆ ಪಕ್ಷದ ಮೇಲೆ ಪಕ್ಷ ತಾಯಿ ಅನ್ನುವಂತಹ ಗೌರವ ನಿಮಗಿದ್ದರೆ ನೀವಾಗಿ ನೀವು ಎಲ್ಲ ಹಿರಿಯ ಸಚಿವರುಗಳು ನಾವು ಸಚಿವ ಸಂಪುಟದಲ್ಲಿ ಇರುವುದಿಲ್ಲ ಪಕ್ಷ ಸಂಘಟನೆಗೆ ಬರ್ತೀವಿ ಅಂತ ಒಮ್ಮೆ ಹೇಳಿಕೆ ಕೊಡಿ ನೋಡೋಣ ಮಾಡೋಕ್ಕಾಗೋದಿಲ್ಲ ರಾಜಕೀಯ ಅಷ್ಟೇ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವಂತಹ ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದೇವೆ ಇದೆಲ್ಲ ಏನು ಅಂತಾರೆ ಹೇಳೋಕ್ಕಷ್ಟೇ ಭದ್ರಾಗಿದ್ದೇವೆ ಅಂತೇಳಿ ನಾಳೆ ದಿವಸ ಸಚಿವ ಸಂಪುಟದ ಕೈ ಬಿಟ್ಟರೆ ಆ ಬದ್ಧತೆ ಬುಗುಲೇಳುತ್ತೆ ಈ ರೀತಿಯ ರಾಜಕಾರಣವನ್ನು ಮಾಡೋದ್ರೊಳಗೆ ಬಿ ಜೆ ಪಿಯವರು ಸಿದ್ಧ ಇನ್ನು ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭಗಳಿಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ವಲಸಿಗ ಸಚಿವರ ಗತಿಗಳೇನು ಯಾರ್ಯಾರು ಇರ್ತಾರೆ ಯಾರ್ಯಾರು ಇರಲ್ಲ ಈಗ ರಮೇಶ್ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅಂತ ಎಮ್ ಟಿ ಬಿ ನಾಗರಾಜ್ರವರು ಈಗಾಗಲೇ ಒಂದಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಎಲ್ಲ ಬಾಂಬೆ ಸ್ನೇಹಿತರು ಕೂಡ ರಮೇಶ್ ಜಾರಕಿಹೊಳಿ ಅವರನ್ನ ಮಂತ್ರಿಯನ್ನು ಮತ್ತೆ ಮಾಡಬೇಕು ಅಂತ ಒತ್ತಾಯ ಹಾಕಬೇಕು ಇಲ್ಲದೇ ಇದ್ದರೆ ಅವರು ಒಬ್ಬಂಟಿಗರಾಗ್ಬಿಡ್ತಾರೆ ಅಂತೇಳಿ ಅಂತ ಮಾಡಬಾರದ ಕೆಲಸಗಳನ್ನು ಮಾಡಿದಾಗ ಒಬ್ಬಂಟಿಗರೇ ಆಗಬೇಕು ನೀವು ನಿಮಗೆ ಬೆಂಬಲಕ್ಕೆ ನಿಂತರೆ ಅವಮಾನ ಆಗೋಲ್ವೇ ಒಂದು ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳಿದಾಗ ಆ ಸ್ಥಾನದ ಗೌರವ ಘನತೆಯನ್ನು ಕಾಪಾಡಬೇಕಾದಂಥ ನೀವುಗಳು ಅಡ್ಡದಾರಿಯನ್ನು ಹಿಡಿದು ಮುಜುಗುರವನ್ನು ಉಂಟು ಮಾಡಿದ್ರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅದೊಂದು ಕಡೆಗಾದರೆ ಭೈರತಿ ಬಸವರಾಜ್ರವರನ್ನ ಕೈ ಬಿಡಲಾಗತ್ತೆ ಅಂತಲೂ ಮಾತುಕತೆ ನಡೀತಾ ಇದೆ ಭೈರತಿ ಬಸವರಾಜರನ್ನ ಕೈ ಬಿಟ್ಟಿದ್ದೇ ಆದರೆ ಎಸ್ ಟಿ ಸೋಮಶೇಖರ್ ಅವರು ಸುಮ್ಮ ಇರಲಿಕ್ಕೆ ಸಾಧ್ಯತೆ ಇಲ್ಲ ಎಸ್ ಟಿ ಸೋಮಶೇಖರ್ ಅವರು ಭೈರತಿ ಬಸವರಾಜವರ ಗಂಟಸ್ಯ ಕಳಸ್ಯ ಹಾಗೊಂದು ವೇಳೆ ಭೈರತಿ ಬಸವರಾಜ್ರವರನ್ನ ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲಿ ಕೈ ಬಿಟ್ಟಿದ್ದೆ ಆದರೆ ಎಸ್ ಟಿ ಸೋಮಶೇಖರ್ ಅವರು ತಂತ್ರವನ್ನು ಮಾಡಿ ಮತ್ತೆ ಅವರನ್ನು ಮುಂದುವರಿಸುವಂಥ ಎಲ್ಲ ಸಾಧ್ಯತೆಗಳು ಇದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಸುಲಭದ ಮಾತಿಲ್ಲ ನೀವು ವಲಸಿಗರನ್ನೂ ಮೆಚ್ಚಿಸಿಕೊಳ್ಳಬೇಕು ಇರುವ ಮೂಲ ಬಿ ಜೆ ಪಿಗರನ್ನೂ ಮೆಚ್ಚಿಸಿಕೊಳ್ಳಬೇಕು ಹಿರಿಯರನ್ನೂ ಮೆಚ್ಚಿಸಿಕೊಳ್ಳಬೇಕು ಖಾಲಿ ಇರುವ ಸ್ಥಾನಕ್ಕೂ ತುಂಬಬೇಕು ಈಗ ಹಿರಿಯರನ್ನು ಪಕ್ಷ ಸಂಘಟನೆಗೆ ಕಳಿಸಬೇಕು ಒಂದೇ ಒಂದು ವರ್ಷ ಅಧಿಕಾರ ಸಿಗುತ್ತೆ ನಮಗೆ ಈಗಲೇ ಕೊಟ್ಟುಬಿಡಿ ಅಧಿಕಾರ ಅಂತ ತುದಿಗ ತುದಿಗಾಲ ಮೇಲೆ ನಿಂತಿರ್ತಕ್ಕಂಥ ಶಾಸಕರ ಕಥೆಯೇನು ಈ ಬಿ ಜೆ ಪಿಗೆ ಯಾವಾಗಲೂ ಹೀಗೇನೆ ಅಧಿಕಾರ ಬಂದಾಗಲೆಲ್ಲ ಒಂದಲ್ಲ ಒಂದು ರೀತಿಯ ತೊಂದರೆಗಳನ್ನು ಅನುಭವಿಸಿ ಸಾರ್ವಜನಿಕರ ಜೀವನಗಳಿಗೆ ಬೇಸರವನ್ನು ತಂದಿಟ್ಟು ಬಿ ಜೆ ಪಿಯ ಸಹವಾಸವೇ ಬೇಡವೇನಪ್ಪ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಕಾರ್ಯಚಟುವಟಿಕೆಗಳು ನಡೆಯುತ್ತೆ ಈಗಾಗಲೇ ಒಂದು ಕಡೆಗೆ ಎಲ್ಲ ದರವನ್ನು ಏರ್ಸ್ಕೊಂಡು ಹೊರಟಿದ್ದೀರಿ ಈಗ ಏನೋ ಜಲಮಂಡಳಿಯ ದರವನ್ನು ಹೆಚ್ಚಳವನ್ನು ಮಾಡ್ತೀನಿ ಅಂತ ಹೇಳ್ತೀರಿ ವಿದ್ಯುತ್ ದರವನ್ನು ಹೆಚ್ಚಳವನ್ನು ಮಾಡ್ತೀನಿ ಅಂತ ಹೇಳ್ತೀರಿ ಇದೇ ಸಚಿವರುಗಳ ಫ್ಯಾಕ್ಟ್ರಿಗಳು ಸಚಿವರುಗಳ ಮನೆಗಳು ಸಚಿವರುಗಳ ಕುಟುಂಬಕ್ಕೆ ಸೇರಿದಂತಹ ಬಂಗಲೆಗಳ ವಿದ್ಯುತ್ ಬಾಕಿ ಇದೆಯಲ್ಲ ಅದನ್ನು ಮೊದಲು ವಸೂಲಿ ಮಾಡಿ ಅಲ್ಲಿ ಮೊದಲು ನೀವು ಅದನ್ನು ಡಿಸ್ಕನೆಕ್ಟ್ ಮಾಡಿ ನೋಡೋಣ ತಾಕತ್ತಿದ್ರೆ ಇಲ್ಲ ಸರ್ಕಾರಿ ಕಚೇರಿಗಳು ಕಟ್ಟಬೇಕಾಗಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ಹಣ ಬಾಕಿ ಇದೆಯಲ್ಲ ಅದನ್ನು ಮುಟ್ಕೊಂಡು ಹಾಕ್ಕೊಡಿ ಅದೇನೂ ಮಾಡಿದಾಗೆ ಒಂದು ತಿಂಗಳು ಬಿಲ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಗ್ರಾಹಕನ ವಿದ್ಯುತ್ತನ್ನು ನೀವು ಕಟ್ ಮಾಡ್ತೀರಿ ಸಂಪರ್ಕವನ್ನು ಕಟ್ ಮಾಡ್ತೀರಿ ಅದೇ ನೀವು ದೊಡ್ಡ ದೊಡ್ಡವ್ರದ್ದು ಯೋಚನೆ ಬರಲ್ವಲ್ಲ ನಿಮಗೆ ಬಿ ಜೆ ಪಿಯವರು ಅವರು ಇದನ್ನ ದರ ಹೆಚ್ಚಳ ಮಾಡ್ತಿರ್ತಕ್ಕಂಥದ್ದು ಕೂಡ ಇದೇ ಅನೇಕ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಒಂದು ಗಮನದಲ್ಲಿಟ್ಕೊಳ್ಬೇಕು ಬಿ ಜೆ ಪಿಯಿಂದ ಸಾರ್ವಜನಿಕ ಉಪಯೋಗಿ ಕಾರ್ಯಗಳಿಗಿಂತ ಸಾರ್ವಜನಿಕ ತೊಂದರೆ ಕಾರ್ಯಗಳೇ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಇದನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಒಂದು ಕಡೆಗೆ ಸಚಿವ ಸಂಪುಟದ ವಿಸ್ತರಣೆಯ ಗೊಂದಲ ಮತ್ತೊಂದು ಕಡೆಗೆ ಸಾಮಾನ್ಯ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಅಥವಾ ಸದಸ್ಯ ಸ್ಥಾನದ ಹೊಣೆಗಾರಿಕೆ ಹಂಚುವ ಬಗ್ಗೆ ನಡೀತಾ ಇದೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಗೊತ್ತಿಲ್ಲ ಈ ಮೊದಲಿಗೆ ಮುಖ್ಯಮಂತ್ರಿಗಳು ನಾನು ವಿದೇಶಕ್ಕೆ ಹೋಗಲ್ಲ ಅಂತಾರೆ ವಿದೇಶಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ಆ ಮೂರು ತಿಂಗಳು ಬಜೆಟ್ ನಂತರದ ಮೂರು ತಿಂಗಳ ಮುಖ್ಯಮಂತ್ರಿ ಯಾರು ಗೊತ್ತಿಲ್ಲ ಒಟ್ಟಾರೆ ಗೊಂದಲದೊಳಗೆ ಗೊಂದಲ ಬಿ ಜೆ ಪಿ ಎನ್ನೋದೇ ಒಂದು ರೀತಿಯ ಗೊಂದಲವಾಗ್ತಾ ಇರತಕ್ಕಂಥದ್ದು ಎಲ್ಲರೂ ಕೂಡ ಮೋದಿನೇ ತೋರಿಸ್ತಾರೆ ವಿನಃ ಮೋದಿಯತ್ತ ಗಮನ ಹರಿಸ್ತಿರೋ ವಿನಃ ನೀವೇನು ಮಾಡ್ತಾ ಇದ್ದೀರಿ ನಿಮ್ಮ ಕೈಗಿರುವ ಅಧಿಕಾರವನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಂಡಿದ್ದೀರಿ ಒಬ್ಬ ಬಡ ನಾಗರಿಕರಿಗೆ ಒಬ್ಬ ಬಡ ಮತದಾರನಿಗೆ ಅದರಿಂದ ಏನಾರು ಅನುಕೂಲ ಆಗಿದೆಯಾ ಅಂತಕ್ಕಂಥ ಆಲೋಚನೆಯನ್ನು ಮಾಡಿದಾಗ ಎಲ್ಲೋ ಒಂದು ಕಡೆಗೆ ಶೂನ್ಯ ಈ ಶೂನ್ಯ ಅನ್ನುವಂಥದ್ದು ಇದೆಯಲ್ಲ ಅದು ಹೋಗಲಾಡಿಸುವ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಒಟ್ಟಾರೆಯಾಗಿ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಸಚಿವ ಸಂಪುಟ ವಿಸ್ತರಣೆ ನಿಗಮ ಮಂಡಳಿ ಈ ಮದ್ದೊಳಗೆ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರನ್ನ ಬದಲಾಯಿಸಬೇಕು ಅನ್ನುವಂಥ ಆಲೋಚನೆ ನಡೀತಾ ಇದೆ ಯಾಕೆ ಅಂತಂದರೆ ಮುಂದಿನ ವರ್ಷ ಚುನಾವಣೆ ಬಿ ಬಿ ಎಂ ಚುನಾವಣೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ತಾಲೂಕು ಪಂಚಾಯಿತಿ ಚುನಾವಣೆ ವಿಧಾನಸಭೆಯ ಚುನಾವಣೆಗೆ ಸಶಕ್ತವಾಗಿರ್ತಕ್ಕಂಥ ಅತ್ಯುತ್ತಮ ಸಂಘಟನಾತ್ಮಕ ಚತುರತೆ ನಿರ್ತಕ್ಕಂತಹ ಅಧ್ಯಕ್ಷ ಹೋದರೆ ಬಿ ಜೆ ಪಿ ಸ್ಥಾನಗಳನ್ನು ಕಡಿಮೆ ತೆಗೆದುಕೊಳ್ಳುತ್ತೆ ಹಾಗಾಗಿ ನಳಿನ್ ಕುಂಕುಮಾರ್ ಕಟೀಲ್ರವರನ್ನ ಬದಲಾಯಿಸಬೇಕು ಅನ್ನುವಂಥ ಆಲೋಚನೆಗಳು ನಡೀತಾ ಇದೆ ಒಟ್ಟಾರೆ ಬಿ ಜೆ ಪಿ ಒಳಗೆ ಸಮಗ್ರ ಬದಲಾವಣೆಯ ಕಾಯಕಲ್ಪ ಆರಂಭವಾಗಿದೆ ಯಾರಿಗೆ ಯಾವ ಸ್ಥಾನ ಸಿಗುತ್ತೆ ಹೇಗೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಕಾದು ನೋಡೋಣ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ರೌಂಡಪ್ನ ಮುಗಿಸ್ತಾ ಇದ್ದೇನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ರೌಂಡ್ ಅಪ್ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ನಮಸ್ಕಾರ